ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ತೊಂಬತ್ತೊಂದು ಸಂಖ್ಯೆ ನೂರ ಎಪ್ಪತ್ತೆಂಟು ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವೂ ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷವಾಗುವಿರಿ ಕೊಲಸೆ ಮೂರನೇ ಅಧ್ಯಾಯ ನಾಲ್ಕನೇ ವಚನ ದೇವರಿಗೆ ಮೆಚ್ಚುಗೆಯಾದದ್ದನ್ನು ಮಾಡಲು ಸಂತೋಷ ಆತನಿಂದ ವಿಶೇಷವಾದ ಆಶೀರ್ವಾದವಿರುವುದು ಇಂಥವರಿಗೆ ಸರಿ ಹಾಗೂ ತಪ್ಪುಗಳ ಬಗ್ಗೆ ವಿವೇಚನೆ ಹೊಂದಲು ಚಾವಟಿಯ ಏಟುಗಳ ಅವಶ್ಯಕತೆ ಇಲ್ಲ ಆತನು ಇವರನ್ನು ಜಯ ಹೊಂದಿದವರು ಎಂಬುದಾಗಿ ಕರೆಯುತ್ತಾನೆ ಇವರು ಕರ್ತನ ಸ್ವಭಾವವನ್ನು ಹೊಂದಿರುತ್ತಾರೆ ಮತ್ತು ಆತನು ಎಲ್ಲಿದ್ದಾನೋ ಅಲ್ಲಿ ಇವರೂ ಇದ್ದು ಆತನ ಗೌರವ ಘನತೆ ಮಹಿಮೆ ರಾಜ್ಯಭಾರ ಹಾಗೂ ಪ್ರಭಾವವನ್ನು ಹಂಚಿಕೊಳ್ಳಲು ಯೋಗ್ಯರಾಗಿರುತ್ತಾರೆ ಜಯಶಾಲಿಗಳಾಗಿರುವ ಚಿಕ್ಕ ಹಿಂಡಿನವರು ಮಹಾಸಮೂಹದವರು ಯಾತನೆ ಪಡುವುದಕ್ಕಿಂತ ಹೆಚ್ಚಾಗಿ ಶ್ರಮೆಗೆ ಒಳಗಾಗುತ್ತಾರೆ ಎಂಬ ಕಾರಣದಿಂದ ಅವರು ಈ ಬಹುಮಾನವನ್ನು ಹೊಂದುತ್ತಿಲ್ಲ ಬದಲಾಗಿ ಅವರು ಸಂತೋಷದಿಂದಲೂ ಸ್ವ ಇಚ್ಛೆಯಿಂದಲೂ ಸ್ವಸಮರ್ಪಣೆಯಿಂದಲೂ ಶ್ರಮೆಯನ್ನು ಅನುಭವಿಸುವರು ಎಂಬುದಾಗಿ ಯುಕ್ತವಾದ ಕಾರಣವಾಗಿದೆ ಆಮೇಲೆ